ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಸೋತ ಪಂದ್ಯದಲ್ಲೂ ದಾಖಲೆಯನ್ನು ಬರೆದ ಯುವರಾಜ್ ಸಿಂಗ್. ಹೌದು, ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2017 ಅಂತಿಮ ಹಣಾಹಣಿಯಲ್ಲಿ ಭಾರತವನ್ನು ಸೋಲಿಸಿ ಪಾಕಿಸ್ತಾನ ನೂತನ ಚಾಂಪಿಯನ್ ಆಗಿರುವಂಥದ್ದು. ಭಾರತ ಸೋಲನ್ನು ಕಂಡರೂ ಕೂಡ ಈ ಒಂದು ಪಂದ್ಯದಲ್ಲಿ ಯುವರಾಜ್ ಸಿಂಗ್ ಅವರು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಐಸಿಸಿ ಆಯೋಜನೆಯ ಟೂರ್ನಮೆಂಟ್ಗಳ ಪೈಕಿ ಅತಿ ಹೆಚ್ಚು ಫೈನಲ್ ಪಂದ್ಯಗಳನ್ನು ಆಡಿರುವ ಸಾಧನೆಯನ್ನು ಯುವರಾಜ್ ಸಿಂಗ್ ಅವರು ಮಾಡಿರುವಂಥದ್ದು. ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಯುವರಾಜ್ ಸಿಂಗ್ ಅವರು ಇದೇ ಟೂರ್ನಮೆಂಟ್ನಲ್ಲೇ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯವನ್ನು ಪೂರೈಸ್ತಾರೆ. ಈಗ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯವನ್ನು ಆಡುವ ಮೂಲಕ ಅತಿ ಹೆಚ್ಚು ಫೈನಲ್ ಪಂದ್ಯಗಳನ್ನು ಆಡಿರುವ ಆಟಗಾರ ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು. ಈ ಮೂಲಕ ಕುಮಾರ್ ಸಂಕಾರ, ಮಹಿಳ ಜಯವರ್ಧನೆ, ಮುತ್ತಯ್ಯ ಮುರಳಿಧರನ್ ಹಾಗೂ ರಿಕಿ ಪಾಂಟಿಂಗ್ ಅವರನ್ನು ಯುವರಾಜ್ ಸಿಂಗ್ ಅವರು ಹಿಂದಿಕ್ಕಿದ್ದಾರೆ. ಯುವರಾಜ್ ಸಿಂಗ್ ಅವರ ಒಂದು ದಾಖಲೆಯ 7ನೇ ICC ಫೈನಲ್ ಪಂದ್ಯ ಇದಾಗಿರುವಂಥದ್ದು. ಮೊದಲನೇದಾಗಿ ಅವರು ICC ಚಾಂಪಿಯನ್ಸ್ ಟ್ರೋಫಿ 2000 ಭಾರತ ಮತ್ತು ನ್ಯೂಜಿಲೆಂಡ್ ವಿರುದ್ಧ ಪಂದ್ಯದಲ್ಲಿ ಆಡಿದ್ರು. ಆನಂತರ ಈ ಒಂದು ICC ಚಾಂಪಿಯನ್ಸ್ ಟ್ರೋಫಿ 2002 ಶ್ರೀಲಂಕಾ ವಿರುದ್ಧ ಆಡಿದ್ರು. ಮತ್ತು ಇನ್ನು ICC ಕ್ರಿಕೆಟ್ ವಿಶ್ವಕಪ್ 2003 ಭಾರತ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಯುವರಾಜ್ ಸಿಂಗ್ ಅವರು ಆಡಿದ್ರು. ಮತ್ತು ICC ವಿಶ್ವ T20 2007 ವಿಶ್ವಕಪ್ ಗೆದ್ದಾಗ ಪಾಕಿಸ್ತಾನದ ವಿರುದ್ಧ ಭಾರತದಲ್ಲಿ ಯುವರಾಜ್ ಸಿಂಗ್ ಅವರು ಆಡಿದ್ರು. ಮತ್ತು 2011 ವಿಶ್ವಕಪ್ ಅಲ್ಲೂ ಕೂಡ ಯುವರಾಜ್ ಸಿಂಗ್ ಅವರು ಶ್ರೀಲಂಕಾ ವಿರುದ್ಧ ಫೈನಲ್ ಅಲ್ಲಿ ಆಡಿದ್ರು. ಮತ್ತು 2014 ICC ವಿಶ್ವ T20 ಶ್ರೀಲಂಕಾ ವಿರುದ್ಧ ಮತ್ತೆ 2014 ಆಡಿದ್ರು. ಇದೀಗ 2017 ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನದ ವಿರುದ್ಧ ಫೈನಲ್ ಅಲ್ಲಿ ಆಡಿ ಒಂದು ದಾಖಲೆಯನ್ನು ಮಾಡಿರುವಂಥದ್ದು. 7 ICC ಫೈನಲ್ಗಳನ್ನು ಆಡಿರುವಂತಹ ಯುವರಾಜ್ ಸಿಂಗ್ ಅವರು. ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಇಲ್ಲ ಕಾಮೆಂಟ್ ಅಲ್ಲಿ? ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.